ಇವತ್ತು ಹುಬ್ಬಳ್ಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗ್ತಿದೆ ರಾಷ್ಟ್ರೀಯ ಯುವ ಜನೋತ್ಸವ ಕಾರ್ಯಕ್ರಮಕ್ಕೆ ಅವರು ಚಾಲನೆ ಕೊಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಇಂದು ಹುಬ್ಬಳ್ಳಿಗೆ ಆಗಮಿಸುತ್ತಿದ್ದಾರೆ ಸ್ವಾಮಿ ವಿವೇಕಾನಂದರ ಜನ್ಮದಿನದ ಪ್ರಯುಕ್ತ ರಾಷ್ಟ್ರೀಯ ಯುವ ದಿನ ಆಚರಿಸಲಾಗುತ್ತೆ ಆ ಆಚರಣೆಗೆ ಚಾಲನೆ ಕೊಡುವುದಕ್ಕೆ ಪ್ರಧಾನಿ ಅವರ ಆಗಮನ ಆಗ್ತಾ ಇದೆ ಕೇಶವಾಪುರದಲ್ಲಿ ರೈಲ್ವೆ ಮೈದಾನದಲ್ಲಿ ಸಂಜೆ ನಾಲ್ಕು ಗಂಟೆಗೆ ಮೋದಿಯವರು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾರೆ ಇಪ್ಪತ್ತೈದು ಸಾವಿರ ಯುವಕರಿಗೆ ಆಸನದ ವ್ಯವಸ್ಥೆ ಮಾಡಲಾಗಿದೆ ವಿಮಾನ ನಿಲ್ದಾಣದಿಂದ ರಸ್ತೆ ಮಾರ್ಗವಾಗಿ ಮೋದಿ ಅವರ ಆಗಮನ ಆಗುತ್ತೆ ಇಂದು ಸಂಜೆ ವಿಜಯಪ್ರಕಾಶ್ ಸಂಗೀತ ಕಾರ್ಯಕ್ರಮವೂ ಇದೆ ನಾಳೆಯಿಂದ ಧಾರವಾಡದಲ್ಲಿ ಕಾರ್ಯಕ್ರಮ ನಡೆಯುತ್ತೆ ಇಂದು ಹುಬ್ಬಳ್ಳಿಗೆ ಪ್ರಧಾನಿ ಮೋದಿ ಅವರ ಆಗಮನ ಆಗುತ್ತೆ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಿಂದ ರಾಷ್ಟ್ರೀಯ ಯುವ ದಿನವನ್ನಾಗಿ ಸ್ವಾಮಿ ವಿವೇಕಾನಂದರ ಜನ್ಮದಿನ ಅಂದ್ರೆ ಜನವರಿ ಹನ್ನೆರಡನೇ ತಾರೀಕನ್ನ ಆಚರಿಸ್ತಾ ಬಂದಿದ್ದೀವಿ ವಿಕಸಿತ ಯುವ ವಿಕಸಿತ ಭಾರತ ಈ ಬಾರಿಯ ಥೀಮ್ ಇದು ಯುವ ಶಕ್ತಿ ಬಲಗೊಂಡರೆ ಭಾರತ ಬಲಗೊಳ್ಳುತ್ತೆ ಅಂತ ಹುಬ್ಬಳ್ಳಿಯಲ್ಲಿ ಚಾಲನೆ ಸಿಗುತ್ತೆ ನಾಳೆ ಧಾರವಾಡದಲ್ಲಿ ಕಾರ್ಯಕ್ರಮ ಇರುತ್ತೆ ನಾಳೆಯಿಂದ ಸತತ ಐದಾರು ದಿನಗಳ ಕಾರ್ಯಕ್ರಮ ಇಂದು ಸಂಜೆ ವಿಜಯಪ್ರಕಾಶದ ಸಂಗೀತ ಕಾರ್ಯಕ್ರಮದ ಆಯೋಜನೆ ಆಗಿದೆ ಇವತ್ತು ಹುಬ್ಬಳ್ಳಿಗೆ ಪ್ರಧಾನಿ ಮೋದಿ ಅವರ ಆಗಮನ ಆಗುತ್ತೆ ಹನ್ನೆರಡನೇ ತಾರೀಕಿನಿಂದ ಹದಿನಾರನೇ ತಾರೀಕಿನವರೆಗೆ ಹುಬ್ಬಳ್ಳಿ ಧಾರವಾಡದಲ್ಲಿ ವಿಕಸಿತ ಯುವ ವಿಕಸಿತ ಭಾರತ ನ್ಯಾಷನಲ್ ಯೂತ್ ಫೆಸ್ಟಿವಲ್ ನಡೆಯುತ್ತೆ ಸ್ವಾಮಿ ವಿವೇಕಾನಂದರ ವಿಚಾರಧಾರೆ ಯುವ ಶಕ್ತಿಗೆ ಸ್ಫೂರ್ತಿಯನ್ನು ತುಂಬುವಂತ ಕೆಲಸ ಆಗುತ್ತೆ ಇಪ್ಪತ್ತೈದು ಸಾವಿರ ಯುವಕರಿಗಾಗಿ ಆಸನದ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಇವತ್ತು ಸಂಜೆ ನಾಲ್ಕು ಗಂಟೆಗೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾರೆ ಪ್ರಧಾನಿ ಮೋದಿ ನಾಳೆಯಿಂದ ಧಾರವಾಡದಲ್ಲಿ ಕಾರ್ಯಕ್ರಮ ಇರುತ್ತೆ ಹನ್ನೆರಡನೇ ತಾರೀಕಿನಿಂದ ಹದಿನಾರನೇ ತಾರೀಕಿನವರೆಗೆ ಒಟ್ಟು ಐದು ದಿನಗಳ ಕಾರ್ಯಕ್ರಮ ಅದಕ್ಕೆ ಬೇಕಾದ ಸಿದ್ಧತೆಗಳಾಗ್ತಿವೆ ಗಮನಿಸುತ್ತಿದ್ದೀರಿ ಇಂದಿನಿಂದ ಹದಿನಾರರವರೆಗೆ ರಾಷ್ಟ್ರೀಯ ಯುವ ಜನೋತ್ಸವ ಇದರಲ್ಲಿ ಭಾಗಿಯಾಗುವುದಕ್ಕೆ ಪ್ರಧಾನಿ ಅವರ ಆಗಮನ ಆಗ್ತಿದೆ ಈ ಕಾರ್ಯಕ್ರಮದ ನಿಮಿತ್ತ ಅವರು ಬರ್ತಿರೋದು ಬಹಳ ಇಂಪಾರ್ಟೆಂಟು ರಾಜ್ಯದಲ್ಲಿ ಇನ್ನೊಂದು ನೂರು ದಿನದಲ್ಲಿ ನಾವು ಎಲೆಕ್ಷನ್ಗೆ ಹೋಗ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟು ಎಲ್ಲ ತರದ ಆಯಾಮಗಳು ಈ ಭೇಟಿಗೆ ಇದೆ ರಾಜಕೀಯವಾಗಿನೂ ಇಂಪಾರ್ಟೆಂಟು ಯುವ ಶಕ್ತಿಗೆ ಸ್ಫೂರ್ತಿಯನ್ನು ತುಂಬುವ ನಿಟ್ಟಿನಲ್ಲೂ ಇಂಪಾರ್ಟೆಂಟ್ ಹುಬ್ಬಳ್ಳಿಗೆ ಪ್ರಧಾನಿ ಮೋದಿ ಅವರ ಆಗಮನದ ಕಾರಣ ಅಲ್ಲಿ ಬೇಕಾದ ಎಲ್ಲ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ ಉದ್ಘಾಟನಾ ಸಂದರ್ಭದಲ್ಲಿ ಥಾವರ್ಚಂದ್ ಗೆಹ್ಲೋಟ್ ಅವರು ಬಸವರಾಜ ಬೊಮ್ಮಾಯಿ ಅವರು ಪ್ರಹ್ಲಾದ್ ಜೋಶಿ ಬಸವರಾಜ್ ಹೊರಟ್ಟಿ ಅನುರಾಗ್ ಸಿಂಗ್ ಠಾಕೂರ್ ಶಂಕರ್ ಪಾಟೀಲ್ ಮುನೇನಕೊಪ್ಪ ಇವರೆಲ್ಲರೂ ಭಾಗಿಯಾಗ್ತಾರೆ ಈ ಎಲ್ಲ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಏನ್ ತಯಾರಿ ಆಗ್ತಿದೆ ಯಾವ ರೀತಿ ಇಂಪಾರ್ಟೆಂಟ್ ಇದು ಎಲ್ಲೆಲ್ಲ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ ಈ ಎಲ್ಲದರ ಬಗ್ಗೆ ಮಾಹಿತಿ ನೀಡೋದಕ್ಕೆ ನಮ್ಮ ಐದು ಜನ ರಿಪೋರ್ಟರ್ಸ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸುರೇಶ್ ನಾಯ್ಕ್ ಅವರು ಅನಿಲ್ ಕಾಜ್ಗಾರ್ ಹುಬ್ಬಳ್ಳಿಯಿಂದ ಪರಶುರಾಮ್ ಶ್ರೀಧರ್ ಮುಂಡರಗಿ ಹಾಗೇನೆ ಸಂಜಯ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಮೊದಲಿಗೆ ಪರಶುರಾಮ್ ಅವರಿಂದ ಮಾಹಿತಿಯನ್ನು ಪಡ್ಕೊಳ್ಳೋಣ ಪರಶುರಾಮ್ ಏನೆಲ್ಲ ತಯಾರಿಗಳಾಗ್ತಿದ್ದಾವೆ ಈ ಕಾರ್ಯಕ್ರಮದ ಇಂಪಾರ್ಟೆನ್ಸ್ ಏನು ಒಟ್ಟು ಐದು ದಿನಗಳ ಉತ್ಸವ ಯಾವ ರೀತಿ ಕಳೆಗಟ್ಟಲಿದೆ ಪರಶುರಾಮ್ ಅಭಿಷೇಕ್ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಪ್ರಥಮ ಬಾರಿಗೆ ರಾಷ್ಟ್ರೀಯ ಯುವಜನೋತ್ಸವವನ್ನು ಆಯೋಜಿಸಲಾಗಿರುವಂತಹದ್ದು ಜೊತೆಗೆ ಈ ಒಂದು ಸ್ವಾಮಿ ವಿವೇಕಾನಂದರ ಜಯಂತ್ಯೋತ್ಸವದ ನಿಮಿತ್ತ ನಡೀತಾ ಇರುವಂತಹ ಇಪ್ಪತ್ತಾರನೇ ರಾಷ್ಟೀಯ ಯುವಜನೋತ್ಸವಕ್ಕೆ ಹುಬ್ಬಳ್ಳಿಯಲ್ಲಿ ಚಾಲನೆ ನೀಡಲಾಗುತ್ತಿದೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಆಗಮಿಸಿ ಈ ಒಂದು ಯುವಜನೋತ್ಸವಕ್ಕೆ ಚಾಲನೆಯನ್ನ ನೀಡುತ್ತಾ ಇರುವುದರಿಂದ ಹುಬ್ಬಳ್ಳಿಯಲ್ಲಿ ಸಂಭ್ರಮ ಮನೆ ಮಾಡಿದೆ ಅವಳಿ ನಗರಗಳು ಈಗಾಗಲೇ ಸಾಕಷ್ಟು ಬಣ್ಣಗಳಿಂದ ದೀಪದ ಅಲಂಕಾರಗಳಿಂದ ಶೃಂಗಾರಗೊಂಡಿದ್ದಾವೆ ನಾನೀಗ ಹುಬ್ಬಳ್ಳಿಯ ರೈಲ್ವೆ ಮೈದಾನದಲ್ಲಿದ್ದೀನಿ ಇಲ್ಲಿ ಪ್ರಮುಖ ವೇದಿಕೆ ಇದೆ ಈ ವೇದಿಕೆಯ ಮೂಲಕವೇ ಪ್ರಧಾನಿ ನರೇಂದ್ರ ಮೋದಿ ಅವರು ಯುವ ಜನತೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ನನ್ನ ಎಡಗಡೆ ಗಮನಿಸಬಹುದು ಏನು ಈ ವೇದಿಕೆ ಇದೆ ಇಲ್ಲಿ ಸುಮಾರು ಇಪ್ಪತ್ತೈದು ಜನರಿಗೆ ಕುಳಿತುಕೊಳ್ಳಲಿಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಜೊತೆಗೆ ಏನು ರಾಷ್ಟೀಯ ಯುವಜನೋತ್ಸವಕ್ಕೆ ಆಗಮಿಸುವಂತಹ ಗಣ್ಯರಲ್ಲಿ ಸುಮಾರು ಏನು ಕೇಂದ್ರ ಸಚಿವರಿದ್ದಾರೆ ರಾಜ್ಯದ ಕ್ರೀಡಾ ಇಲಾಖೆ ಸಚಿವರಿದ್ದಾರೆ ಮುಖ್ಯಮಂತ್ರಿ ಇದ್ದಾರೆ ಅವರಿಗೆಲ್ಲರೂ ಕೂಡ ಇದೇ ವೇದಿಕೆಯಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ವಿಕಸಿತ ಯುವ ವಿಕಸಿತ ಭಾರತ ಅನ್ನುವಂತಹ ಒಂದು ಟ್ಯಾಗ್ ಲೈನ್ ನೊಂದಿಗೆ ಈ ಒಂದು ಯುವಜನೋತ್ಸವ ಈ ಬಾರಿ ನಡೀತಾ ಇರುವಂತಹದ್ದು ಹುಬ್ಬಳ್ಳಿಯ ರೈಲ್ವೆ ಮೈದಾನಕ್ಕೆ ಏನು ಕೇಂದ್ರ ಸಚಿವರು ಈಗಾಗಲೇ ಆಗಮಿಸಿ ಪರಿಶೀಲನೆಯನ್ನ ಇದ್ದಾರೆ ಅನುರಾಗ್ ಸಿಂಗ್ ಠಾಕೂರ್ ಅವರು ಈ ಒಂದು ವೇದಿಕೆಗೆ ಆಗಮಿಸಿದ್ರು ಜೊತೆಗೆ ಏನು ಧಾರವಾಡದಲ್ಲಿ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಚಟುವಟಿಕೆಗಳು ನಡೀತಾ ಇದ್ದಾವೆ ಅಲ್ಲಿಗೂ ಕೂಡ ಅವರು ಭೇಟಿ ಕೊಡಲಿಕ್ಕೆ ಇದ್ದಾರೆ ಇನ್ನೊಂದೆಡೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೂಡ ಈ ಒಂದು ವೇದಿಕೆಗೆ ಆಗಮಿಸಿ ಇಲ್ಲಿನ ಸಿದ್ಧತೆಗಳನ್ನು ಕಳೆದ ರಾತ್ರಿಯೇ ಪರಿಶೀಲನೆ ನಡೆಸಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇವತ್ತು ಸರಿಯಾಗಿ ಮೂರು ಗಂಟೆ ನಲವತ್ತೈದು ನಿಮಿಷಕ್ಕೆ ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಆಗಮಿಸುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಲ್ಕು ಗಂಟೆಯಷ್ಟೊತ್ತಿಗೆ ಈ ವೇದಿಕೆಯನ್ನು ತಲುಪುತ್ತಾರೆ ಈ ನಡುವೆ ಅವರು ಗೋಕುಲ ರಸ್ತೆ ಹೊಸೂರು ವೃತ್ತ ಅದಾದ ನಂತರ ದೇಶಪಾಂಡೆ ನಗರದ ಮಾರ್ಗವಾಗಿ ಈ ಒಂದು ವೇದಿಕೆಗೆ ಬರ್ತಾರೆ ಆ ಸಂದರ್ಭದಲ್ಲಿ ಕಿಲೋಮೀಟರ್ಗೆ ಒಂದು ಕಡೆ ಹೊರಗಡೆ ವಾಹನದಿಂದ ಹೊರಗಡೆ ಬಂದು ಜನರನ್ನು ಭೇಟಿ ಆಗ್ತಾರೆ ಅವರ ಹತ್ರ ಕೈಬೀಸ್ತಾರೆ ಅನ್ನುವಂತ ಮಾತನ್ನ ಪ್ರಲ್ವಾದ್ ಜೋಶಿ ಅವರು ಹೇಳಿದ್ದಾರೆ ಹೀಗಾಗಿ ಸಾಕಷ್ಟು ಉತ್ಸಾಹದಲ್ಲಿದ್ದಾರೆ ಜನರು ಸಂಭ್ರಮ ಮನೆ ಮಾಡಿದೆ ಬಿಜೆಪಿ ಕಾರ್ಯಕರ್ತರು ಜೊತೆಗೆ ಮೋದಿ ಅವರ ಅಭಿಮಾನಿಗಳು ಇಲ್ಲಿ ಆಗಮಿಸುತ್ತಿದ್ದಾರೆ ಈ ದೃಶ್ಯದಲ್ಲಿ ಗಮನಿಸಬಹುದು ವೇದಿಕೆ ಎದುರುಗಡೆಯೇ ಅನ್ನುವಂತಹವರು ಹುಬ್ಬಳ್ಳಿಯ ಕಲಾವಿದ ಇವರು ರಂಗೋಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ಚಿತ್ರವನ್ನು ರಂಗೋಲಿಯಲ್ಲಿಯೇ ಬಿಡಿಸುತ್ತಿರುವುದು ಕಂಡು ಬರ್ತಾ ಇದೆ ಇನ್ನೊಂದೆಡೆ ಎದುರುಗಡೆ ವೇದಿಕೆಯನ್ನು ಸಿದ್ದಪಡಿಸಲಾಗಿದೆ ಇಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಯುವ ಜನರಿಗೆ ಕುಳಿತುಕೊಳ್ಳಲಿಕ್ಕೆ ಆಸನ ವ್ಯವಸ್ಥೆಯನ್ನು ಮಾಡಲಾಗಿದೆ ದೇಶದ ಇಪ್ಪತ್ತೆಂಟು ರಾಜ್ಯಗಳು ಸೇರಿದಂತೆ ಕೇಂದ್ರಾಡಳಿತ ಪ್ರದೇಶಗಳಿಂದಲೂ ಕೂಡ ಇಲ್ಲಿ ಯುವ ಯುವಕರು ಆಗಮಿಸುತ್ತಿದ್ದಾರೆ ಇಪ್ಪತ್ತೈದು ಸಾವಿರ ಜನರಿಗೆ ಆಸನ ವ್ಯವಸ್ಥೆ ಮಾಡಿದರೂ ಕೂಡ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಆಗಮಿಸುತ್ತುವ ಸಾಧ್ಯತೆ ಇರುವುದರಿಂದ ಅದಕ್ಕೂ ಬೇಕಾದಂತಹ ಸಿದ್ದತೆಗಳನ್ನು ಕೂಡ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಮಹಾನಗರ ಪಾಲಿಕೆ ಮಾಡಿಕೊಳ್ತಾ ಇದೆ ಇನ್ನೊಂದೆಡೆ ಎರಡು ಸಾವಿರದ ಒಂಬೈನೂರು ಪೊಲೀಸರನ್ನ ಈಗಾಗಲೇ ನಗರದಲ್ಲಿ ನಿಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮ ನಡೆಯುವಂತಹ ರೈಲ್ವೆ ಮೈದಾನದ ಸುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ ಎಲ್ಲೆಡೆ ನಗರದಲ್ಲಿ ಪೊಲೀಸ್ ಸರ್ಪಗಾವಲು ಇದೆ ಜೊತೆಗೆ ವಾಹನ ಸಂಚಾರಗಳನ್ನು ಕೂಡ ನಿರ್ಬಂಧಿಸಲಾಗಿದೆ ಬಸ್ಗಳನ್ನು ನಗರ ಪ್ರವೇಶಿಸದಂತೆ ನೋಡಿಕೊಳ್ಳಲಾಗುತ್ತಿದೆ ಯಾವುದೇ ವಾಹನ ದಟ್ಟಣೆ ಆಗದಂತೆ ಈಗಾಗಲೇ ಮುಂಜಾಗ್ರತಾ ಕ್ರಮಗಳನ್ನು ಪೊಲೀಸರು ತೆಗೆದುಕೊಂಡಿದ್ದಾರೆ ಮತ್ತೊಂದೆಡೆ ನಗರದಲ್ಲಿ ಹೊರಗಿಂದ ಬರುವಂತಹ ಮಕ್ಕಳಿಗೆ ಅಡಚಣೆ ಆಗಬಾರದು ತೊಂದರೆ ಆಗಬಾರದು ಅನ್ನುವಂತಹ ಕಾರಣಕ್ಕಾಗಿಯೇ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಈಗಾಗಲೇ ಜಿಲ್ಲಾಡಳಿತ ಘೋಷಿಸಿದ್ದು ಹುಬ್ಬಳ್ಳಿಯ ಶಹರದಲ್ಲಿರುವಂತಹ ಶಾಲೆ ಮತ್ತು ಹೈಸ್ಕೂಲ್ಗಳು ಇವತ್ತು ಇರುವುದಿಲ್ಲ ಇನ್ನೊಂದೆಡೆ ಏನು ಸುಮಾರು ಶಾಲೆ ಬಸ್ ಗಳನ್ನ ಕೂಡ ತೆಗೆದುಕೊಂಡು ಬರುವಂತಹ ಏನು ಸ್ಪರ್ಧಾಳುಗಳಿದ್ದಾರೆ ಸಾಂಸ್ಕೃತಿಕ ಕಲಾ ತಂಡಗಳನ್ನು ಆಗಮಿಸ್ತಾ ಇದ್ದಾವೆ ಅವುಗಳ ಸಂಚಾರಕ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಒಟ್ಟಾರೆಯಾಗಿ ಹುಬ್ಬಳ್ಳಿ ಮತ್ತು ಧಾರವಾಡ ಅವಳಿ ನಗರದಲ್ಲಿ ಸಂಭ್ರಮ ಮನೆ ಮಾಡಿದ್ದು ಪ್ರಧಾನಿಗಳ ಸ್ವಾಗತಕ್ಕೆ ಅವಳಿ ನಗರ ಸಜ್ಜಾಗಿರುವುದು ಕಂಡು ಬರ್ತಾ ಇದೆ ಅಭಿಷೇಕ್ ಓಕೆ ಪರಶುರಾಮ್ ಹಾಗೆ ಸಂಪರ್ಕದಲ್ಲಿರಿ ನಮ್ಮ ಪ್ರತಿನಿಧಿ ಅನಿಲ್ ಕಾಜಗಾರ್ ಇಂದ ಇನ್ನಷ್ಟು ಡೀಟೇಲ್ಸ್ ಪಡ್ಕೊಳ್ಳೋಣ ಅನಿಲ್ ಈಗ ಪ್ರಧಾನಿಯವರ ಆಗಮನ ಆಗುತ್ತೆ ಅವರು ಹುಬ್ಬಳ್ಳಿಗೆ ತಲುಪುವಂಥ ಮಾರ್ಗ ಮಧ್ಯೆ ಏನೆಲ್ಲ ತಯಾರಿಗಳಾಗ್ತಿದ್ದಾವೆ ಅನ್ನೋದ್ರ ಬಗ್ಗೆ ನಮ್ಮ ರಿಪೋರ್ಟರ್ ಮಾಹಿತಿಯನ್ನು ನೀಡ್ತಾ ಇದ್ರು ನೀವು ಇನ್ನಷ್ಟು ಇದಕ್ಕೆ ಆ್ಯಡ್ ಆನ್ ಮಾಡೋದಾದರೆ ಏನು ಅಪ್ಡೇಟ್ ಸಿಗ್ತಿದೆ ಅನಿಲ್ ಅಭಿಷೇಕ ಇಪ್ಪತ್ತಾರನೇ ರಾಷ್ಟ್ರೀಯ ಯುವಜೋಸ ಯುವಜನೋತ್ಸವ ಈ ಬಾರಿ ಕರ್ನಾಟಕದಲ್ಲಿ ನಡೀತಿರುವಂಥದ್ದು ಅದರಲ್ಲೂ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಹುಬ್ಬಳ್ಳಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿರುವಂತದ್ದು ಕರೆಕ್ಟ್ ಮಧ್ಯಾಹ್ನ ಮೂರು ನಲವತ್ತೈದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಆಗಮಿಸ್ತಾರೆ ಅಲ್ಲಿಂದ ಅವರು ರಸ್ತೆ ಮಾರ್ಗ ಗೋಕುಲ್ ರಸ್ತೆ ಮಾರ್ಗವಾಗಿ ಏನು ರೈಲ್ವೆ ಮೈದಾನ ಇದೆ ಅಲ್ಲಿವರೆಗೆ ತಲುಪ್ತಾರೆ ಮೂರಕ್ಕೂ ಅಧಿಕ ಸ್ಥಳಗಳಲ್ಲಿ ಏನು ನರೇಂದ್ರ ಮೋದಿ ಅವರು ಏನು ಜನರನ್ನ ಭೇಟಿಯಾಗುವ ಕೆಲಸವನ್ನ ಮಾಡುವ ಸಾಧ್ಯತೆ ಇರುವಂತದ್ದು ಮತ್ತೊಂದೆಡೆ ಏನು ಸಹಜವಾಗಿಯೇ ಹುಬ್ಬಳ್ಳಿಗೆ ಪ್ರಧಾನಿ ನರೇಂದ್ರ ಮೋದಿ ಬರ್ತಿರುವಂತದ್ದು ಏನು ಈ ಭಾಗದ ಜನರ ಬಿಜೆಪಿ ಕಾರ್ಯಕರ್ತರ ಉತ್ಸಾಹಕ್ಕೂ ಕೂಡ ಕಾರಣವಾಗಿರುವಂಥದ್ದು ಅದರಲ್ಲೂ ಪ್ರಮುಖವಾಗಿ ನಾಲ್ಕು ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹುಬ್ಬಳ್ಳಿಯ ರೈಲ್ವೆ ಮೈದಾನಕ್ಕೆ ತಲುಪ್ತಾರೆ ನಾಲ್ಕು ಮೂರಕ್ಕೆ ಏನು ಕಾರ್ಯಕ್ರಮ ಯುವಜನೋತ್ಸವಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆ ಅಭಿಷೇಕ್ ಶ್ರೀಧರ್ ಮುಂಡರ್ಗಿಯಿಂದ ಇನ್ನಷ್ಟು ಅಪ್ಡೇಟ್ಸ್ ಪಡ್ಕೊಳ್ಳೋಣ ಶ್ರೀಧರ್ ವರ್ಚುವಲಿ ಧಾರವಾಡದಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ಕೊಡ್ತಾರೆ ಮೋದಿ ಅವರು ಅನ್ನೋ ಮಾಹಿತಿ ಇದೆ ಸೊ ಅಲ್ಲಿ ಏನೆಲ್ಲ ತಯಾರಿಗಳಾಗ್ತಿದ್ದಾವೆ ಯಾವೆಲ್ಲ ಕಾರ್ಯಕ್ರಮಗಳ ಆಯೋಜನೆ ಆಗಿದೆ ಶ್ರೀಧರ್ ಅಭಿಷೇಕ್ ಕಳೆದ ಹನ್ನೊಂದು ವರ್ಷದ ನಂತರ ಈಗ ಧಾರವಾಡದಲ್ಲಿ ಯುವಜನೋತ್ಸವ ಆಗ್ತಿದೆ ಅದು ಕೂಡ ಕರ್ನಾಟಕಕ್ಕೆ ಹೆಮ್ಮೆ ಅಂತಲೇ ಹೇಳ್ಬೋದು ಇವತ್ತು ವಿವೇಕಾನಂದರ ಜಯಂತಿ ಹಿನ್ನೆಲೆಯಲ್ಲಿ ಇವತ್ತು ಅದ್ದೂರಿಯಾಗಿ ಚಾಲನೆ ಅನ್ನೋದು ಹುಬ್ಬಳ್ಳಿಯಲ್ಲಿ ಪ್ರಧಾನಿ ಮೋದಿ ಅವರು ಚಾಲನೆ ನೀಡ್ತಾರೆ ಅದಾದಮೇಲೆ ಇಲ್ಲೇ ಇವತ್ತು ಯಾವುದೇ ರೀತಿಯಾಗಿ ವಿಶೇಷ ಕಾರ್ಯಕ್ರಮಗಳು ಅಥವಾ ವಿಶೇಷ ಯುವ ಜನರ ಒಂದು ಕ್ರೀಡೆ ಆಗಿರ್ಬೋದು ಅಥವಾ ಮನೋರಂಜನೆ ಕಾರ್ಯಕ್ರಮದ ಅಥವಾ ಅವರ ಒಂದು ಆಸಕ್ತಿಗಳು ಹೆಚ್ಚಾಗಿ ಇರೋಲ್ಲ ಯಾಕಂದ್ರೆ ನಾಳೆಯಿಂದ ಅಧಿಕೃತವಾಗಿ ಎಲ್ಲವೂ ಕೂಡ ಆರಂಭ ಆಗುತ್ತೆ ಸದ್ಯ ನಾವೀಗ ಕೆ ಸಿ ಡಿ ಕರ್ನಾಟಕ ಕಾಲೇಜಿನ ಮೈದಾನದ ಮುಂಭಾಗದಲ್ಲಿ ಸದ್ಯ ಯಾವ ರೀತಿಯ ತಯಾರಿ ಆಗಿದೆ ಕೂಡ ನಾವು ನೋಡಬಹುದು ಇದು ಕೇವಲ ವಿಶೇಷ ಅಂದ್ರೆ ಸಂಜೆ ಐದು ಗಂಟೆ ನಂತರ ಕಾರ್ಯಕ್ರಮಗಳಾಗುವಂತಹ ಸ್ಥಳ ಇಲ್ಲಿ ಒಟ್ಟು ಹತ್ತು ಸಾವಿರಕ್ಕೂ ಹೆಚ್ಚು ಚೇರ್ಗಳನ್ನು ಈಗಾಗಲೇ ಹಾಕಿ ಒಂದ್ ರೀತಿಯಾಗಿ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು ಅಷ್ಟೇ ಅಲ್ಲದೆ ಬೃಹತ್ ವೇದಿಕೆಯನ್ನ ಇಲ್ಲಿ ಸಿದ್ಧಪಡಿಸಿರುವಂತದ್ದು ಅಷ್ಟೇ ಅಲ್ಲದೆ ಇದೇ ಒಂದು ಮೈದಾನದಲ್ಲಿ ಒಟ್ಟು ನಲವತ್ತೈದಕ್ಕೂ ಹೆಚ್ಚು ಸ್ಟಾಲ್ಗಳನ್ನು ಹಾಕಿದ್ದಾರೆ ಯಾಕಂತಂದ್ರೆ ಆಹಾರ ಮೇಳ ಆಗಿರ್ಬೋದು ಅಥವಾ ಇನ್ನಿತರ ಇಲ್ಲಿಯ ಒಂದು ವಿಶೇಷ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಬೇಕು ಒಂದು ನಿಟ್ಟಿನಲ್ಲಿ ಎಲ್ಲ ರೀತಿಯ ತಯಾರಿಯನ್ನ ಅಂದ್ರೆ ಕೊನೆಯ ಹಂತದ ತಯಾರಿನ ಈಗ ಆಲ್ರೆಡಿ ಮಾಡ್ತಿರುವಂತದ್ದು ಇನ್ನು ಇದನ್ನ ಹೊರತುಪಡಿಸಿದ್ರೆ ಧಾರವಾಡದಲ್ಲಿ ವಿಶೇಷ ಕಾರ್ಯಕ್ರಮಗಳು ಅಂದರೆ ಐದು ದಿನಗಳ ಕಾಲ ನಿರಂತರವಾಗಿ ವಿಶೇಷ ಕಾರ್ಯಕ್ರಮಗಳು ಕೂಡ ಆಯೋಜನೆ ಆಗುತ್ತೆ ಅದು ಕೂಡ ಕರ್ನಾಟಕ ವಿಶ್ವವಿದ್ಯಾಲಯ ಕರ್ನಾಟಕ ಕೃಷಿ ವಿಶ್ವವಿದ್ಯಾಲಯ ಹಾಗೆ ಕರ್ನಾಟಕ ಕಾಲೇಜು ಇನ್ನು ಆರ್ ಎನ್ ಶೆಟ್ಟಿ ಕ್ರೀಡಾಂಗಣ ಒಟ್ಟು ನಾಲ್ಕು ಸ್ಥಳಗಳಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅನ್ನ ನಿಟ್ಟಿನಲ್ಲಿ ಎಲ್ಲ ರೀತಿಯ ತಯಾರಿ ಕೂಡ ಆರಂಭ ಆಗಿರುವಂಥದ್ದು ಸದ್ಯ ನಾಳೆಯಿಂದ ಆರಂಭ ಆಗುವಂಥ ಎಲ್ಲ ಏನು ಕ್ರೀಡೆ ಇರ್ಬೋದು ಅಥವಾ ಮನೋರಂಜನಾ ಕಾರ್ಯಕ್ರಮ ಇರ್ಬೋದು ಅಥವಾ ಜಾನಪದ ನೃತ್ಯ ಜಾನಪದ ಆಗಿರ್ಬೋದು ಅಥವಾ ಇನ್ನಿತರ ಸಾಹಸ ಕ್ರೀಡೆಗಳು ಕೂಡ ನಾಳೆಯಿಂದ ಆರಂಭ ಆಗುತ್ತೆ ಅದು ಕೂಡ ಬೆಳಿಗ್ಗೆ ಆರು ಗಂಟೆಯಿಂದ ಧ್ಯಾನ ಆರಂಭ ಆಗುತ್ತೆ ಧ್ಯಾನ ಮತ್ತು ಯೋಗ ದಿಂದ ಆರಂಭ ಆದಂತಹ ಎಲ್ಲವೂ ಕೂಡ ನಂತರ ಒಂದೊಂದಾಗಿ ಆರಂಭ ಆಗ್ತಾ ಹೋಗುತ್ತೆ ಇನ್ನು ಆರೆನ್ ಶೆಟ್ಟಿ ಕ್ರೀಡಾಂಗಣದಲ್ಲಿ ವಿಶೇಷವಾಗಿ ಕ್ರೀಡೆಗಳನ್ನ ಆಯೋಜನೆ ಮಾಡಿರುವಂಥದ್ದು ಯಾಕಂತಂದ್ರೆ ಬೃಹತ್ ಮೈದಾನ ಆಗಿರೋದ್ರಿಂದ ಅಲ್ಲಿ ವಿಶೇಷ ಕ್ರೀಡೆಗಳನ್ನ ಆಯೋಜನೆ ಮಾಡಿರುವಂಥದ್ದು ಅದನ್ನು ಹೊರತುಪಡಿಸಿದ್ರೆ ಇನ್ನು ಕೆ ಸಿ ಡಿ ಮತ್ತು ಕೆಇಡಿ ಮೈದಾನದಲ್ಲೂ ಕೂಡ ನೃತ್ಯ ಆಗಿರ್ಬೋದು ಅಥವಾ ಮನೋರಂಜನೆ ಆಗಿರ್ಬೋದು ಅಥವಾ ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಈ ಒಂದು ಮೈದಾನದಲ್ಲಿ ಆಯೋಜನೆ ಮಾಡಲಿಂದ ಇದು ಕೇವಲ ಅಂದರೆ ಕೆ ಸಿ ಡಿ ಮೈದಾನ ಇದೆಯಲ್ಲ ಇದು ಕೇವಲ ಮನೋರಂಜನೆ ಕಾರ್ಯಕ್ರಮ ಆಗಿರುವಂಥದ್ದು ಇಲ್ಲಿ ಬೃಹತ್ ಎಲ್ಇ ಡಿ ವಾಲ್ ಈಗ ಆಲ್ರೆಡಿ ನಿರ್ಮಾಣ ಮಾಡಿ ಬೃಹತ್ ವೇದಿಕೆಯನ್ನ ಸಿದ್ಧ ಮಾಡಿ ಇನ್ನು ವಿಶೇಷವಾಗಿ ಅಂದ್ರೆ ಬಾಲಿವುಡ್ ಸಿಂಗರ್ಸ್ ಆಗಿರ್ಬೋದು ಅಥವಾ ಕನ್ನಡ ಸಿಂಗರ್ಸ್ ಆಗಿರ್ಬೋದು ಅಥವಾ ಬಾಲಿವುಡ್ ನಿಂದ ಬಂದಂತ ಎಂ ಜೆ ಫೈನ್ ನೃತ್ಯ ತಂಡ ಆಗಿರ್ಬೋದು ಅಥವಾ ಇನ್ನಿತರ ವಿಶೇಷ ತಂಡಗಳು ಕೂಡ ಈ ಒಂದು ಸ್ಟೇಜ್ ಮೇಲೆ ಒಂದು ಪರ್ಫಾರ್ಮೆನ್ಸ್ ಮಾಡಲಿದೆ ಅದು ಕೂಡ ಸಂಜೆ ಐದು ಗಂಟೆ ನಂತರ ಇನ್ನು ವಿಶೇಷ ಕಾರ್ಯಕ್ರಮಗಳನ್ನ ಈ ಒಂದು ಕೆ ಸಿ ಡಿ ಮೈದಾನದಲ್ಲಿ ಆಯೋಜನೆ ಮಾಡಿರೋದ್ರಿಂದ ಯಾವುದೇ ರೀತಿಯಾಗಿ ಜನರಿಗೆ ಬಂದಂತ ಜನರಿಗೆ ಹತ್ತು ಸಾವಿರ ಆಸನ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಷ್ಟೇ ಅಲ್ಲದೆ ಹೆಚ್ಚಾಗಿ ಬಂದಂತ ಜನರಿಗೆ ಇನ್ನೊಂದು ು ಚೇರ್ಗಳ ವ್ಯವಸ್ಥೆಯನ್ನ ಮಾಡೋದಾಗಿ ಈಗ ಜಿಲ್ಲಾಡಳಿತ ಹೇಳಿರುವಂತದ್ದು ಇನ್ನು ಎನ್ ಶೆಟ್ಟಿ ಮತ್ತು ಕವಿ ಅಂದ್ರೆ ಕರ್ನಾಟಕ ವಿಶ್ವವಿದ್ಯಾಲಯ ಮತ್ತು ಕೃಷಿ ವಿಶ್ವವಿದ್ಯಾಲಯ ಮೂರು ಮೈದಾನದಲ್ಲೂ ಕೂಡ ವಿಶೇಷವಾಗಿ ಆ ಒಂದು ಬಂದಂತ ಅಂದ್ರೆ ಇಪ್ಪತ್ತೆಂಟು ರಾಜ್ಯಗಳಿಂದ ಬಂದಂತ ಯುವಕರಿಗೆ ವಿಶೇಷವಾಗಿ ಆಹ್ವಾನ ಮಾಡಲಾಗಿದೆ ಅಷ್ಟೇ ಅಲ್ಲದೆ ಇಲ್ಲಿನ ಒಂದು ಪೇಡ ಅಂದ್ರೆ ಅಂದ್ರೆ ಧಾರವಾಡ ಪೇಡ ಅಂದ್ರೆ ವಿಶೇಷ ಅದನ್ನ ಕೊಟ್ಟು ಅವ್ರಿಗೆ ಒಂದು ಸ್ವಾಗತವನ್ನು ಮಾಡಿದ್ರೆ ಅಷ್ಟೇ ಅಲ್ಲದೆ ಗರಗ ತುಂಬಾನೇ ಫೇಮಸ್ ಆಗಿರುವಂತದ್ದು ರಾಷ್ಟ್ರ ಧ್ವಜವೂ ಕೂಡ ಗರಗ ಗ್ರಾಮದಲ್ಲಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಅವರಿಗೆ ಬಂದಂತ ಒಂದು ಗರಗದ ಒಂದು ರಾಷ್ಟ್ರ ಧ್ವಜ ಮೂಮೆಂಟ್ ನೀಡಿ ಅವರನ್ನ ಸ್ವಾಗತ ಮಾಡಿರುವಂತದ್ದು ಈ ನಿಟ್ಟಿನಲ್ಲಿ ಎಲ್ಲವೂ ಕೂಡ ಅಂದ್ರೆ ಕಳೆದ ಐದು ದಿನಗಳಿಂದ ಕೂಡ ನಡೆಯುವಂತಹ ಈ ಒಂದು ಯೋಜನೋತ್ಸವದಲ್ಲಿ ಯಾವುದೇ ರೀತಿ ಅನಾನುಕೂಲ ಆಗಬಾರದು ನಿಟ್ಟಿನಲ್ಲಿ ಎಲ್ಲಾ ವ್ಯವಸ್ಥೆಯನ್ನ ಈಗ ಜಿಲ್ಲಾಡಳಿತ ಮಾಡಿರುವಂತದ್ದು ಅಭಿಷೇಕ್ ಫೈನ್ ಹಾಗೆ ಸಂಪರ್ಕದಲ್ಲಿ ಶ್ರೀಧರ್ ಈಗ ನಮ್ಮ ರಿಪೋರ್ಟರ್ ಸುರೇಶ್ ನಾಯ್ಕ್ ಇಂದ ಮಾಹಿತಿ ಪಡ್ಕೊಳ್ಳೋಣ ಸುರೇಶ್ ಈಗ ಯಾವ ಲೊಕೇಶನ್ ಅಲ್ಲಿ ಇದ್ದೀರಿ ಏನೆಲ್ಲ ಅಪ್ಡೇಟ್ಸ್ ಅನ್ನ ಕೊಡ್ತೀರಿ ಈ ಪ್ರಧಾನಿ ಅವರ ಭೇಟಿಯ ಬಗ್ಗೆ ಸುರೇಶ್ ಅಭಿಷೇಕ್ ಏನಂತಂದ್ರೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಹುಬ್ಬಳ್ಳಿಯಲ್ಲಿ ರಾಷ್ಟ್ರೀಯ ಯುವಜನೋತ್ಸವಕ್ಕೆ ಚಾಲನೆಯನ್ನ ನೀಡ್ತಾ ಇದ್ದಾರೆ ಒಂದು ಕಡೆ ರಾಷ್ಟ್ರೀಯ ಯುವಜನೋತ್ಸವಕ್ಕೆ ಚಾಲನೆ ನಡ್ತಾ ಇದ್ರೆ ಮತ್ತೊಂದು ಕಡೆ ಪ್ರಧಾನಿ ಅವರ ಭೇಟಿ ರಾಜಕೀಯವಾಗಿ ಕೂಡ ಸಾಕಷ್ಟು ಮಹತ್ವವನ್ನ ಪಡೆದಿರುವಂತದ್ದು ಹೀಗಾಗಿ ನಾವು ಬೇಗ ಹುಬ್ಬಳ್ಳಿಯ ಕೋರ್ಟ್ ಸರ್ಕಲ್ನಲ್ಲಿದ್ದೇವೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹುಬ್ಬಳ್ಳಿಯ ವಿಮಾನ ನಿಲ್ದಾಣಕ್ಕೆ ಆಗಮಿಸ್ತಾರೆ ಅಲ್ಲಿಂದ ರೈಲ್ವೆ ಮೈದಾನದವರೆಗೂ ಕೂಡ ರೋಡ್ ಶೋ ಅನ್ನ ಮಾಡ್ತಾರೆ ಅನ್ನುವಂತ ಮಾಹಿತಿ ಬರ್ತಾ ಇದ್ದಾರೆ ಆದ್ರೆ ಇದು ಇದು ಇನ್ನುವರೆಗೂ ಕೂಡ ಅಧಿಕೃತವಾಗಿಲ್ಲ ಆದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹುಬ್ಬಳ್ಳಿಯ ರೈಲ್ವೆ ಹುಬ್ಬಳ್ಳಿಯ ವಿಮಾನ ನಿಲ್ದಾಣದಿಂದ ರೈಲ್ವೆ ಮೈದಾನದವರು ಕೂಡ ಸುಮಾರು ಎಂಟು ಕಡೆಗಳಲ್ಲಿ ಸಾರ್ವಜನಿಕರ ಭೇಟಿಯನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಎಂಟು ಕಡೆಯಲ್ಲಿ ಏನು ಸಾರ್ವಜನಿಕರ ಭೇಟಿಯನ್ನ ಮಾಡ್ತಾ ಆ ಸ್ಥಳಗಳಲ್ಲಿ ಸಾಕಷ್ಟು ಪೊಲೀಸ್ ಬಿಗು ಭದ್ರತೆಯನ್ನ ನೀಡಿರುವಂತದ್ದು ಈಗ ಹುಬ್ಬಳ್ಳಿಯ ಕೋರ್ಟ್ ಸರ್ಕಲ್ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸ್ವಾಗತ ಮಾಡುವುದಕ್ಕಾಗಿ ಸಾಕಷ್ಟು ಬ್ಯಾನರ್ ಬಂಟಿಂಗ್ಸ್ಗಳ ಮೂಲಕ ಸ್ಥಳೀಯ ನಾಯಕರು ಮೋದಿ ಅವರ ಭಾಷಿತ ಜೊತೆಗೆ ತಮ್ಮ ಭಾವಚಿತ್ರವನ್ನು ಹಾಕುವ ಮೂಲಕ ಅದ್ದೂರಿ ಸ್ವಾಗತವನ್ನು ಸಿದ್ಧತೆ ಸ್ವಾಗತ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಜೊತೆಗೆ ಸಾಕಷ್ಟು ಸಾರ್ವಜನಿಕರ ಭೇಟಿಗೆ ಅವಕಾಶವನ್ನು ಮಾಡಿಕೊಟ್ಟಿರುವ ಹಿನ್ನೆಲೆಯಲ್ಲಿ ರಸ್ತೆಯ ಎರಡೂ ಬದಿಯಲ್ಲಿ ಕೂಡ ಕೂಡ ಬ್ಯಾರಿಕೇಡ್ಗಳನ್ನು ಹಾಕಿ ಹೆಚ್ಚಿನ ಒಂದು ಭದ್ರತೆಯನ್ನು ಒದಗಿಸಿರುವಂಥದ್ದು ಯಾಕಂದ್ರೆ ಯಾವುದೇ ರೀತಿಯ ಭದ್ರತಾ ವೈಫಲ್ಯ ಆಗದ ರೀತಿಯಲ್ಲಿ ಪೊಲೀಸರು ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿರುವಂತದ್ದು ಎರಡು ಬದಿಯಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಲಾಗಿದೆ ಕೇವಲ ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಜನ ಮಾತ್ರ ಅಲ್ಲ ಅಕ್ಕಪಕ್ಕದ ಜಿಲ್ಲೆಯಿಂದ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಹುಬ್ಬಳ್ಳಿಗೆ ಆಗಮಿಸ್ತಾರೆ ಹೀಗಾಗಿ ಕೋರ್ಟ್ ಸರ್ಕಲ್ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರ್ತಾ ಇದ್ದಾರೆ ಇಲ್ಲಿಯೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕರ ಭೇಟಿಯನ್ನ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಜನರ ಬಳಿಗೆ ತೆರಳಿ ಕೈ ಬೀಸುವಂತಹ ಸಾಧ್ಯತೆಗಳು ಹೀಗಾಗಿ ಎಲ್ಲ ಕಡೆಯಲ್ಲೂ ಕೂಡ ಭದ್ರತೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿದರು अभिषेक ओके okay. विस्तारा न्यूज निखरा जनपर